ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರನ್ನ ರಜತತ್ಯ ಕೊಡಲಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಫೋಟೋಗಳೆಲ್ಲ ಬಂದವು, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಆ ಫೋಟೋಗಳು ನೋಡಿದೆ ನಾನು ಕೂಡ. ನಾನು ನೋಡಿ ಎರಡು ಸರಿ ಜೈಲಿಗೆ ಹೋಗಿದ್ದು ಹೋರಾಟದ ಮಾಡಿ, ಆ ಎಲ್ಲ ಸಾವಿರಾರು ಜನ ನೋಡಿದ್ದೀನಿ. ಆ ಸಾವಿರಾರು ಜನರಲ್ಲಿ ಒಬ್ಬರಿಗೂ ಕೂಡ ದರ್ಶನ್ ಅವರಿಗೆ ಆ ಫೋಟೋನ ಸಿಕ್ಕಿರೋ ಕುರ್ಚಿ ಎಷ್ಟು ನೋವಾಗತ್ತೆ. ಅಲ್ಲೇ ಒಂದೇ ಕಡೆ ಸಿಮೆಂಟ್ ಮೇಲೆ ಕೂತ್ಕೋಬೇಕು, ಮಲಗಬೇಕು, ಎಲ್ಲೋ ಆ ಜಗ್ಗಕ್ಕಾಗಲ್ಲ. ಇವರು ಕುರ್ಚಿ ಕೊಟ್ಟಿದ್ದಾರೆ, ಟೇಬಲ್ ಕೊಟ್ಟಿದ್ದಾರೆ, ಕರವಸ್ತ್ರ ಕೊಟ್ಟಿದ್ದಾರೆ, ಕಾಫಿ ಮಗು ಟೀ ಕಾಫಿನೂ ನಮಗೇನು ಸಿಗಲ್ಲ, ಸಿಗರೇಟ್ ಕೊಟ್ಟಿದ್ದಾರೆ, ಎಲ್ಲ ಆರಾಮಾಗಿ ಅವರು ಜೀವವಾದಿ ಶಿಕ್ಷೆ ಇರೋ ಭೂಗತ ಲೋಕದವರೆಲ್ಲ ಜೊತೆ ಕೂತ್ಕೊಂಡು ಮಜಾ ಓಡಾಯಿಸ್ತಾ ಅವರು. ಸಿ ಇದ್ರಲ್ಲಿ ಏನು ಕಾಣ್ತಾ ಇದೆ ಅಂದರೆ ಈ ವ್ಯವಸ್ಥೆ ಭಾಳ ವಿಪರಾಗಿ, ದರ್ಶನ್ ಒಬ್ಬರೇ ಅಲ್ಲ, ಈ ವ್ಯವಸ್ಥೆ ಭಾಳ ವರ್ಷ ಎಷ್ಟೋ ವರ್ಷದಿಂದ ಹದಗೆಟ್ಟೋಗಿದೆ. ಅದನ್ನು ಸುಧಾರಣೆ ಮಾಡಬೇಕು ಈ ಪರಮೇಶ್ವರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಈ 9 ಜನನ ಆಫೀಷಿಯಲ್ನ ರದ್ದು ಮಾಡಿ ಅಮಾನತು ಮಾಡಿದ್ದಾರೆ. ಮತ್ತು ದರ್ಶನ್ ಅವ್ರನ್ನ ಅದು ಬೇರೆ ಜೈಲಿಗೆ ಶಿಫ್ಟ್ ಆಗಿರೋದು ಒಳ್ಳೆ ಬೆಳವಣಿಗೆ. ಆದರೆ ದೊಡ್ಡ ಮಟ್ಟದ ಸುಧಾರಣೆ ಆಗಬೇಕು ಒಂದು ಜೈಲ್ ಸಿಸ್ಟಮ್ ಹೊರತು, ಈ ಒಂದು ಆ್ಯಕ್ಷನ್ಗೆ ಒಂದು ಕಬಣದ ಮುಷ್ಟಿ ತೋರಿಕೆ ಆಗಬಾರ್ದು. ದೊಡ್ಡ ಮಟ್ಟದ ಸುಧಾರಣೆ ಆಗಬೇಕು, ಅದನ್ನು ಮಾಡೋ ಮನಸ್ಥಿತಿ ಇರಬೇಕು ಮುಖ್ಯಮಂತ್ರಿ ಅವರು. ಈಗ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಬಳ್ಳಾರಿಗೆ ಶಿಫ್ಟ್ ಮಾಡೋದ್ರಿಂದ ಬದಲಾವಣೆ ಆಗುತ್ತೆ ಅಂತ ಅನ್ಸುತ್ತಾ? ಬಳ್ಳಾರಿನಲ್ಲಿ ಈಗ ಪರಪ್ಪನಗರ ಬೆಂಗಳೂರು ಭಾಳ ದೊಡ್ಡ ಜೈಲು, 5,000 ಜನ ಕೈದಿಗಳು ಬಳ್ಳಾರಿ, ಅದಕ್ಕಿಂತ ಚಿಕ್ಕ ಜೈಲು ಒಂದು 300 ಕಿಲೋಮೀಟರ್ ದೂರದಲ್ಲಿದೆ. ಇದರಲ್ಲಿ ಸಿಗೋ ವ್ಯವಸ್ಥೆಗಳು ಸಿಗದೇ ಇರಬಹುದು ಬೇರೆಯವರಿಗೆ, ಆದರೆ ಅವರು ನಿಜವಾಗ್ಲು ಎಲ್ಲ ಕೈದಿಗಳಿಗೆ ಏನು ಕೊಡ್ತಾರೋ, ಎಲ್ಲ ಆರೋಪ ಇರೋರಿಗೆ ಏನೇನು ಕೊಡ್ತಾರೋ ಅದನ್ನು ತಕ್ಕಂತೆ ಕೊಡಬೇಕು ಹೊರತು, ಇವರೊಬ್ಬರಿಗೆ ಮಂಚ, ಇವರೊಬ್ಬರಿಗೆ ಟಿ ವಿ, ಇವರೊಬ್ಬರಿಗೆ ನಾನ್ ವೆಜ್ ಕೊಟ್ಕೊಂಡು ಸಿಗರೇಟ್ ಕೊಟ್ಕೊಂಡಿದ್ರೆ ಅದು ಹಣ ಮತ್ತು ಪ್ರಭಾವದಿಂದ ಯಾವ ಯಾವ ಪರಿಣಾಮ ಇದೆ ಈ ಸಮಾಜದಲ್ಲಿ, ಅವರ ಬೆಳವಣಿಗೆಗೋಸ್ಕರ ನಿಂತಿರಬಾರ್ದು ಈ ಸರ್ಕಾರ, ನ್ಯಾಯಕ್ಕೋಸ್ಕರ ಸಮಾನತೆಗೋಸ್ಕರ ನಿಂತಿರಬೇಕು ಅಂತ ಇಲ್ಲಿರೋರು ಎಲ್ಲರೂ ನಾವು ಸಂವಿಧಾನ ವಾದಿಗಳು ನಾವು ಎತ್ತಿ ಹೋಗಿದ್ದು ಹೋರಾಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇವಿಷ್ಟು ನಟ ಚೇತನ್ ಎಂ ಎಸ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಸ್ವಸ್ತಿಕ ಕನ್ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.